ಮುಖದಲ್ಲಿ ಕಪ್ಪು ಕಲೆಗಳಾಗ್ಯಾವ, ಹೋಗ್ತಾನೆ ಇಲ್ಲ. ನಾವು ಸಾವಿರಾರು ರೂಪಾಯಿ ಎಲ್ಲ ಖರ್ಚು ಮಾಡಿದ್ದೀವಿ ದವಾಖಾನೆಗೆ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ, ಏನು ಮಾಡಿದರೂ ಈ ಮುಖದೊಳಗಿನ ಕಪ್ಪು ಕಲೆ ಹೋಗ್ತಾ ಇಲ್ಲ. ನಾವು ಒಡ್ಕೊಂಡ ಕಲೆಗಳು ಉಳಿದು ಬಿಟ್ಟಿರ್ತಾವೆ. ಡಾರ್ಕ್ ಸ್ಪಾಟ್ಸ್ ಅಂತ ಹೇಳ್ತೀವಿ, ಆ್ಯಕ್ನೆ ಸ್ಕಾರ್ಸ್ ಅಂತ ಹೇಳ್ತೀವಿ. ಆಮೇಲೆ ಮೌತ್ ಅರೌಂಡ್ ಅಂದರೆ ಬಾಯಿ ಅಂದರೆ ತುಟಿ ಸುತ್ತಮುತ್ತ ಬ್ಲ್ಯಾಕ್ ಆಗಿರುತ್ತೆ. ಏನೋ ಒಂದು ಡ್ರೆಸ್ ಸಾವಿರಾರು ರೂಪಾಯಿ ಕೊಟ್ಟು ಹಾಕೊಂಡು ಸಹಿತ ನಮ್ಮ ಫೇಸ್ ಚಂದಿರಲಿಲ್ಲ ಅಂದ್ರೆ ಆ ಡ್ರೆಸ್ಸಿಗೆ ಒಂದು ಕಳೆನೇ ಬರಂಗಿಲ್ಲರಿ. ಮುಖದ ಮೇಲೆ ಜಾಸ್ತಿ ಪಿಗ್ಮೆಂಟೇಷನ್ ಇದ್ದರೂ ಸಹಿತ ಭಾಳ ಅಸಹ್ಯ ಕಾಣಿಸುತ್ತೆ. ಈ ಪಿಗ್ಮೆಂಟೇಷನ್ ಎಲ್ಲ ಬರಲಿಕ್ಕೆ ಏನು ಕಾರಣ ಅಂದರೆ ನೀವು ಹೋಗಿ ತಿಳ್ಕೊಬೇಕ್ರೆ, ಅವನ್ನೆಲ್ಲ ಹೇಳ್ಕೊತಾ ಕುಂತ್ರೆ ಇಲ್ಲಿ ವಿಡಿಯೋ ಭಾಳ ಲಾಂಗ್ ಆಗುತ್ತೆ. ಸೊ ಹಾಗಾಗಿ ನಾವಿಲ್ಲಿ ಯಾವುದೇ ಒಂದು ಮಾಯಿಶ್ಚರೈಸರ್ ಆಗಲಿ ಯಾವುದೇ ದುಡ್ಡು ಖರ್ಚು ಮಾಡೋದಾಗಲಿ ಪಾರ್ಲರ್ ಹೋಗಿ ಏನು ಬ್ಯಾಡ್ರಿ. ಜಸ್ಟ್ 0 ರೂಪಾಯಿ ಖರ್ಚೊಳಗೆ ನೀವು ಒಂದು ಸೂಪರಾಗಿರುವಂಥ ಮನೆ ಮದ್ದನ್ನು ಮಾಡ್ಬೋದು. ಆಮೇಲೆ ಏಜ್ ಆಗೋಕ್ಕಿಂತ ಮುಂಚೆನೆ ನಮ್ಮ ಸ್ಕಿನ್ನಲ್ಲಿ ಒಂದು ಏಜಿಂಗ್ ಸೆನ್ಸ್ ಕಾಣಿಸ್ತಾ ಇರುತ್ತೆ. ಅಂದರೆ ನಮ್ಮ ಸ್ಕಿನ್ ಎಲ್ಲ ಮುದ್ದೆ ಮುದ್ದೆ ಆಗ್ಬಿಟ್ಟಿರುತ್ತೆ, ಟೈಟ್ ಇರಂಗಿಲ್ಲ, ಗ್ಲೋಯಿಂಗ್ ಇರಂಗಿಲ್ಲ. ಆಮೇಲೆ ಮುಖದೊಳಗೆ ಕಪ್ಪು ಕಲೆಗಳು ಭಾಳ ಇರ್ತಾವೆ. ಎಲ್ಲನೂ ರಿಮೂವ್ ಮಾಡಿ ನಿಮ್ಮ ಸ್ಕಿನ್ನನ್ನು ಯಂಗ್ ಟೈಟನ್ ಮಾಡುವಂಥ ಕೆಲಸ ಮಾಡುತ್ತೆ. ಜೊತೆಗೆ ನಿಮ್ಮ ಸ್ಕಿನ್ನನ್ನು ಒಂದು ಕಪ್ಪಾಗಿರುತ್ತಲ್ಲ ಅದರಿಂದ ತಡೆ ಹಿಡಿಯುತ್ತೆ. ಅಂದರೆ ನಿಮ್ಮ ಸ್ಕಿನ್ನ ಟ್ಯಾನಿಂಗ್ ಆಗಿರುತ್ತಲ್ಲ ಅದನ್ನು ಸಹಿತ ಅದು ರಿಮೂವ್ ಮಾಡುತ್ತೆ. ಸೊ ನಡೀರಿ ಫಟಾಫಟ್ ಅಂತ ನೋಡ್ಕೊಂಬಂದ್ಬಿಡು. ನಾ ಇವತ್ತು ಏನು ಮಾಡ್ಲಿಕ್ಕತ್ತೀನಂತೆ, ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗಬಾರ್ದ್ರಿ. ಸೊ ಸೂಪರಾಗಿರುತ್ತೆ, ನೀವು ಇದನ್ನು ನೋಡಿದ ತಕ್ಷಣ ಕಿಚನಿಗೆ ಮೊದಲು ಓಡಿ ಹೋಗ್ತೀರಿ. ಯಾಕಂದರೆ ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಗ್ತಾವೆ. ಸೊ ಇಲ್ಲಿ ಬಂದುಬಿಟ್ಟು ಮೊದಲೇ ನಾನಿಲ್ಲಿ ಆಲೂಗಡ್ಡೆ ತೊಗೊಂಡೇನೆ. ಆಲೂಗಡ್ಡೆನ ಚಲೋತ್ನಂಗೆ ತೊಳ್ಕೊರಿ, ಸ್ವಚ್ಛಂಗೆ. ನೀವು ಏನೋ ಒಂದು ಯೂಸ್ ಮಾಡಿರಿ ಚಲೋತ್ನಾಗ ಸ್ವಚ್ಛಂಗೆ ತೊಳ್ಕೊಂಡ್ರಪ್ಪ ಅಂತಂದ್ರೆ ನಿಮ್ಮ ಆರೋಗ್ಯ ನಿಮ್ಮ ಕೈ ಒಳಗೆ ರೀ. ಸೊ ಹಾಗಾಗಿ ಚಲೋತ್ನಾಗ ತೊಳ್ಕೊಡ್ರಿ. ತೊಳ್ಕೊಂಡು ಅದನ್ನು ಸಣ್ಣಕ್ಕೆ ಪೀಸ್ ಮಾಡ್ಕೊಳ್ರಿ. ನಿಮ್ಗೆ ಹೆಂಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಕಡಿಮೆ ಬೇಕು ನೋಡ್ಕೊಂಡು ಮೇಲೆ ಹೆಚ್ಚು ಕಡಿಮೆ ಮಾಡಿಕೊಳ್ರಿ. ಸಣ್ಣಗೆ ಪೀಸ್ ಮಾಡಿಕೊಂಡು ಅದನ್ನು ಏನು ಮಾಡೋಣಪ್ಪ ಅಂತಂತಂದರೆ ನಾವಿಲ್ಲಿ ಮಿಕ್ಸಿಗೆ ಹಾಕ್ಕೊಂಡು ಬರೋ ಹಾಕೊಂಡು ತೊಗೊಂಡು ಬರೋ ನೋಡ್ರಿ. ಇಷ್ಟೊಂದು ಒಂದು ಒಳ್ಳೆ ಮನೆ ಮದ್ದು ಅಂತ ಹೇಳ್ಬೋದು ನಿಮ್ಮ ಪಿಗ್ಮೆಂಟೇಷನ್ಗೆ, ಪಿಂಪಲ್ಸ್ಗೆಲ್ಲ. ಇದನ್ನೆಲ್ಲ ನಾ ಮಿಕ್ಸಿಯೊಳಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಬಂದೇನೆ. ಇದಕ್ಕೆ ನೀರೆಲ್ಲ ಏನು ಹಾಕಲಿಕ್ಕೆ ಹೋಗಬಾರ್ದ್ರಿ ನೀವು. ಈ ಆಲೂಗಡ್ಡೆ ಒಳಗೆ ಒಂದು ಸ್ಟಾರ್ಚ್ ಅಂತ ಹೇಳ್ತಾರೆ ರೀ, ಆ ಒಂದು ಪದಾರ್ಥ ಇರೋದ್ರಿಂದ ಆ ಒಂದು ಪದಾರ್ಥ ನಮ್ಮ ಸ್ಕಿನ್ನನ್ನು ಹೆಂಗೆ ಮಾಡುತ್ತಪ್ಪ ಅಂತಂದರೆ ಟೈಟನ್ ಹೆಂಗಾಗಿಡ್ಲಿಕ್ಕೆ ಒಂದು ಹೆಲ್ಪ್ ಮಾಡುತ್ತೆ. ಜೊತೆಗೆ ನಮ್ಮ ಸ್ಕಿನ್ನಲ್ಲಿ ಏನಾದರೂ ಪಿಂಪಲ್ಸ್ ಆಗಿ ಅವು ಒಡೆದಿರುವಂಥ ಕಲೆಗಳು ಉಳ್ಕೊಂಡಿದ್ರೂ ಸಹಿತ ಅದನ್ನು ಲೈಟನ್ ಮಾಡ್ಕೋವಂತ ಬರುತ್ತೆ ಈ ಒಂದು ಮನೆ ಮದ್ದು. ಈ ಒಂದು ಆಲೂಗಡ್ಡೆ ಸ್ಟಾರ್ಚ್ ಇರುತ್ತೆ ರೀ ಅದರೊಳಗೆ, ನೀವು ನೋಡಿರ್ತೀರಿ. ಅದನ್ನು ಹೆಚ್ಚಿದ ಮೇಲೆ ಸ್ವಲ್ಪ ವೈಟ್ ವೈಟ್ ಅನಿಸ್ತಾ ಇತ್ತು ನೋಡಿರಿ. ನೀವು ಎಲ್ಲಾದರೂ ಕಲ್ಲು ಮೇಲೆ ಹೆಚ್ಚಲಿ, ಎಲ್ಲೇ ಒಂದು ಎದ್ರ ಮೇಲೆ ಆದರೂ ಹೆಚ್ಚಲಿ, ವೈಟ್ ವೈಟ್ ಅನಿಸ್ತಿರ್ತಾ ಅದಕ್ಕೆ ಸ್ಟಾರ್ಚ್ ಅಂತ ಹೇಳ್ತಾರೆ. ಸೊ ಅದು ಮೇನ್ ಬೇಕಾಗಿರುತ್ತೆ ಇಲ್ಲಿ. ನಾನು ಇದನ್ನೆಲ್ಲ ಚಲೋತ್ನಂಗೆ ಸೋಸ್ಕೊಂಡೀನಿ. ನೆಕ್ಸ್ಟ್ ಬಂದುಬಿಟ್ಟು ನಾವಿಲ್ಲಿ ಸೂಪರ್ ಆಗಿರುವಂಥ ಒಂದು ಅಮೇಝಿಂಗ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದ್ರಿ ನಮ್ಮ ಸ್ಕಿನ್ನಿಗೆ. ಇದು ಬಂದುಬಿಟ್ಟು ಟೊಮ್ಯಾಟೊ. ಸ್ವಲ್ಪ ಇಲ್ಲಿ ವಿಂಡೋದೊಳಗೆ ಜಾಸ್ತಿ ಬೆಳಕು ಬರೋದ್ರಿಂದ ನಿಮಗೆ ಸ್ವಲ್ಪ ಮಂಜು ಮಂಜಾಗಿ ಕಾಣಿಸ್ಲಿಕ್ಕತ್ತದೆ, ಸಾರಿ ರೀ. ಸೊ ಇಲ್ಲಿ ಟೊಮ್ಯಾಟೊ ತೊಗೊಳ್ರಿ ಒಂದು ಚಿಕ್ಕದು. ನಿಮ್ದು ಎಷ್ಟು ಕ್ವಾಂಟಿಟಿ ಬೇಕು ಅದನ್ನು ನೋಡ್ಕೊಂಡು ನೀವು ಇಲ್ಲಿ ತೊಗೊಳ್ರಿ. ಸೊ ಅದನ್ನು ಮೊದಲನೇ ನೀವು ಏನಾದರೂ ಯೂಸ್ ಮಾಡಿರಿ, ಸ್ಕಿನ್ಗಾಗಲಿ, ಆಮೇಲೆ ನಿಮ್ಮ ಆಹಾರ ತಯಾರಕ್ಕೆ ಅಂದರೆ ಅಡುಗೆ ಮಾಡಲಿಕ್ಕಾಗಲಿ ಏನೋ ಒಂದು ಯೂಸ್ ಮಾಡಲಿ, ಬಟ್ ಮೊದಲು ಅದನ್ನು ಸ್ವಚ್ಛಾಗಿ ತೊಳ್ಕೊಳ್ಳೋದನ್ನು ಕಲ್ಕೊಳ್ರಿ. ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ನಮ್ಮ ಆರೋಗ್ಯನೂ ಚಲೋತ್ನಂಗೆ ಕಾಯ್ಕೊಳ್ಬೋದು ನಾವು. ನಮ್ಮ ಒಂದು 1000 ರೂಪಾಯಿ ದುಡ್ಡನ್ನು ಉಳಿಸ್ಕೋಬೋದು ರೀ. ಯಾಕಂತಂದ್ರೆ ಹಾಸ್ಪಿಟ್ಲಿಗೆ ಹಾಕೋದು ಹೌದಲ್ರಿ, ಯಾಕಂದರೆ ಯಾವ್ಯಾವ ರೋಗ ಬರಾಕತ್ತಾವ ಗೊತ್ತಿಲ್ಲ. ಸೊ ಇದನ್ನು ಸಹಿತ ಚಲೋತ್ನಂಗೆ ಕಟ್ ಮಾಡ್ಕೊಳ್ರಿ. ಕಟ್ ಮಾಡ್ಕೊಂಡು ಇದನ್ನು ಸಹಿತ ಮಿಕ್ಸಿ ಹಾಕ್ಕೊಂಡು ಯಾವುದೇ ನೀರದು ಏನು ಹಾಕ್ಲಂಗೆ ಚಲೋತ್ನಂಗೆ ಇದನ್ನು ರುಬ್ಕೊಂಬಿಡ್ರಿ. ಈ ಒಂದು ಇಂಗ್ರೀಡಿಯೆಂಟ್ಸ್ ಬಗ್ಗೆ ನಾ ಜಾಸ್ತಿ ಎಲ್ಲ ಹೇಳ್ಕೊತಾ ಕುಂದ್ರೋದಿಲ್ಲ. ಜಾಸ್ತಿ ಎಲ್ಲ ಹೇಳ್ಕೊತಾ ಕುಂದ್ರೆ ಏನಾಗುತ್ತಪ್ಪ ಅಂತಂದರೆ ವಿಡಿಯೋ ಲಾಂಗ್ ಆಗುತ್ತೆ, ನಿಮಗೂ ಕೂಡ ಬೋರ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಇದನ್ನು ಸಹಿತ ಮಿಕ್ಸಿ ಮಾಡ್ಕೊಬರ್ರಿ. ಇದು ನಮ್ಮ ಒಂದು ಕಪ್ಪು ಕಲೆ ತೆಗೆಯೋದ್ರ ಜೊತೆಗೆ ನಮ್ಮ ಒಂದು ಸನ್ ಟ್ಯಾನ್ ಆಗಿರುತ್ತೆ ನೋಡಿರಿ, ಸನ್ ಟ್ಯಾನು ಸಹಿತ ಇದು ರಿಮೂವ್ ಮಾಡುತ್ತೆ. ಟೊಮ್ಯಾಟೊ ಒಂದು ಪ್ಯೂರಿ ರೀ, ಟೊಮ್ಯಾಟೊ ರೀ. ಸೊ ಟೊಮ್ಯಾಟೊ ಬಗ್ಗೆ ಭಾಳ ಅಂದರೆ ಭಾಳ ಸೂಪರ್ ಆಗಿರುವಂಥ ಅಮೇಝಿಂಗ್ ನಿಮಗೆ ಒಳ್ಳೆ ಒಳ್ಳೆ ಮಾಹಿತಿ ಸಿಗ್ತಾವೆ. ಹೋಗಿ ನೀವು ಗೂಗಲ್ನಾಗ ಸರ್ಚ್ ಮಾಡ್ಬೋದು, ಸಖತ್ತಾಗಿರ್ತಾವೆ. ಸೊ ಜಾಸ್ತಿ ನಾ ಹೇಳಂಗಿಲ್ಲ ರೀ, ಬೈಲಿಕ್ಕೆ ಹೋಗ್ಬೇಡ್ರಿ, ನಾ ಹೇಳಿ ಗೊತ್ತೀನಿ ಅಂಥೇಳಿ. ಸೊ ಸ್ವಲ್ಪ ಏನಾದರೂ ಹೇಳಬೇಕು, ಯಾಕಂದರೆ ಇದ್ರ ಬಗ್ಗೆ ಅಷ್ಟೊಂದು ಗೂಗಲ್ ಸರ್ಚ್ ಮಾಡ್ಕೊತ ಕುಂದ್ರೂ ಅಷ್ಟು ಜನಕ್ಕೆ ಈಗಿನ ಟೈಮ್ ಇಲ್ಲರಿ. ಈಗ ಒಂದು ಎಲ್ಲರ ಲೈಫ್ ಭಾಳ ಬ್ಯುಸಿ ಆಗಿದೆ. ಸೊ ಹಂಗಾಗಿ ಮನೆಯೊಳಗೆ ಇರ್ತೀವಿ ಅನ್ನೋಕ್ಕೆ ಹೆಸರಿಗೆ ಅಷ್ಟದೆ, ಅವರು ಕೂಡ ಭಾಳ ಬ್ಯುಸಿ ಆಗಿರ್ತಾರೆ. ಇದನ್ನೆಲ್ಲ ಚಲೋತ್ನಂಗೆ ಸೋಸ್ಕೊಡ್ರಿ. ಇದು ಬಂದುಬಿಟ್ಟು ಮೇನ್ ಆಗಿ ನಮ್ಮ ಸ್ಕಿನ್ನಲ್ಲಿರುವಂಥ ಕಲೆಗಳನ್ನೆಲ್ಲ ಲೈಟನ್ ಬ್ರೈಟನ್ ಮಾಡುತ್ತೆ, ನಮ್ಮ ಸ್ಕಿನ್ನನ್ನು ಟೈಟನ್ ಹೆಂಗಾಗಿಡುತ್ತೆ. ಆಮೇಲೆ ಎಲ್ಲದಕ್ಕಿಂತ ಮೇನ್ ಇದೆ ನಿಮ್ಮ ಸನ್ ಟ್ಯಾನನ್ನು ತೆಗೆದು ಹಾಕುತ್ತೆ. ಜೊತೆಗೆ ರೀ ಇದನ್ನೆಲ್ಲ ಚಲೋತ್ನಂಗೆ ನಾನು ಸೋಸ್ಕೊಂಡಿನಿ. ಇಲ್ಲಿ ಎರಡೂ ಮಿಕ್ಸ್ ಮಾಡ್ಕೊಳ್ರಿ. ಅದರೊಳಗೆ ಈ ಆಲೂಗಡ್ಡೆ ರಸ ತೊಗೊಂಡಿದ್ದೆಲ್ಲ, ಆಲೂಗಡ್ಡೆ ರಸ ಮತ್ತು ಈ ಟೊಮ್ಯಾಟೊ ಪ್ಯೂರಿ ಎರಡೂ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ರಿ ಒಂದ್ಸರಿ. ಸೊ ಅಂದರೆ ನಿಮಗೆ ಅದು ಚಲೋತ್ನಂಗೆ ಮಿಕ್ಸ್ ಆಯಿತಪ್ಪ ಅಂತಂದರೆ ಮುಂದಿನ ಪ್ರೊಸೆಸ್ಸಿಗೆ ಒಂದು ಒಳ್ಳೆ ಬೇಸ್ ಸಿಕ್ಕಂಗೆ ಆಗುತ್ತೆ ರೀ ನಿಮಗೆ. ಸೊ ಹಾಗಾಗಿ ನೆಕ್ಸ್ಟ್ ನಾವು ಇದಕ್ಕೆ ಏನು ಆ್ಯಡ್ ಮಾಡ್ಲಿಕ್ಕತ್ತೀನಂತ ನೋಡೋಣ ನೋಡಿರಿ. ನಾ ಇಲ್ಲಿ ಬಂದುಬಿಟ್ಟು ಅಲೋವೆರಾ ತೊಗೊಂಡೀನಿ. ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಅದು ನೀವು ಅದನ್ನು ಯೂಸ್ ಮಾಡ್ಕೊಳ್ರಿ, ಅದೇ ಇದೆ ಅನ್ನೋದಿಲ್ಲ ನಾ ಇಲ್ಲಿ. ಸೊ ನನ್ನ ಹತ್ರ 2 ವೆರೈಟೀಸ್ ಇದ್ದಾವೆ, ನೀವು ಯಾವುದಾದ್ರೂ ಯೂಸ್ ಮಾಡ್ಕೊಳ್ರಿ. ಇದನ್ನು ಕೂಡ ನಾ ಇಲ್ಲಿ ಒಂದು 2-3 ಸ್ಪೂನ್ ಹಾಕ್ಕೊಳ್ರಿ.
ಈ ಅಂದರೆ ನಮ್ಮ ಕ್ವಾಂಟಿಟಿ ಎಷ್ಟೈತೆ ನೋಡ್ರಿ, ನೀವು ಒಂದು ಸಣ್ಣ ಚಿಕ್ಕದ ಒಂದು ಆಲೂಗಡ್ಡೆ ಮತ್ತು ಟೊಮ್ಯಾಟೊ ತೊಗೊಂಡಿನ, ಆ ಒಂದು ಚಿಕ್ಕ ಆಲೂಗಡ್ಡೆ ಟೊಮ್ಯಾಟೊ ಒಂದು ಕ್ವಾಂಟಿಟಿ ನೋಡೋದಾದರೆ ಇಲ್ಲಿ ಅವು ಒಂದು 4 ರಿಂದ 6 ಸ್ಪೂನ್ ಅದ ರೀ. ಅದು ಅಂದರೆ ನಾವು ಒಂದು 2 ಸ್ಪೂನ್ ಆದರೂ ನಾವು ಇಲ್ಲಿ ಆಲೋವೆರಾ ಜೆಲ್ಲನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಇದನ್ನು ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೊಳ್ರಿ, ಯಾಕಂದ್ರೆ ಆಲೋವೆರಾ ಜೆಲ್ ಸ್ವಲ್ಪ ಥಿಕ್ ಆಗಿದೆ, ಆಮೇಲೆ ಅವೆರಡು ರಸ ಥರ ಅದರೆ ಅಂದರೆ ಲೂಸ್ ಅದ ಜಾಸ್ತಿ, ಹಾಗಾಗಿ ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ ಯಾಕಂದರೆ ಎರಡು ಸೇರಂಗಿಲ್ಲ ರೀ ಜಲ್ದಿ ನಾವು. ಸೊ ಇದನ್ನು ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೊಳ್ರಿ. ಇದೊಂದು ಇಷ್ಟೊಂದು ಘಮ್ ಅಂತ ಸ್ಮೆಲ್ ಬರ್ಲಿಕ್ಕತ್ತದ ಖರೇನೆ, ನೀವು ಇದನ್ನು ಅಪ್ಲೈ ಮಾಡುವಾಗ ಇಷ್ಟೊಂದು ನಿಮಗೆ ಒಳ್ಳೆ ಒಂದು ಫೀಲ್ ಕೊಡುತ್ತೆ ಖರೇನ, ನೆನೆಸ್ತೀರಿ ನೀವು ಅಷ್ಟೊಂದು ಸೂಪರ್ ಆಗುತ್ತೆ. ನಿಮ್ಮ ಸ್ಕಿನ್ ಯಂಗಾಗಿ ಕಾಣಿಸುತ್ತೆ ರೀ, ಜಸ್ಟ್ ಒಂದು ಅಪ್ಲಿಕೇಶನ್ ಒಳಗೆ ನಿಮ್ಮ ಸ್ಕಿನ್ ಯಂಗಾಗಿ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ನಿಮ್ಮನ್ನೇ ನೀವು ನಂಬಲಿಕ್ಕೆ ಆಗಂಗಿಲ್ಲ. ನಿಮಗೆ ಗೊತ್ತೆ, ಓ ಇಷ್ಟೊಂದು ಈಸಿ ರೆಸಿಪಿ ಅದ ಇದು, ನಮಗೆ ಗೊತ್ತಿರಲಿಲ್ಲ ಅಂತ ಅಂದ್ಕೊಳ್ತೀರಿ ನೀವು. ನಾ ಇಲ್ಲಿ ಐಸ್ ಕ್ಯೂಬ್ ಮಾಡಲಿಕ್ಕೆ ಐಸ್ ಕ್ಯೂಬದ ಒಂದು ಟ್ರೇ ತೊಗೊಂಡಿನಿ ಆಲ್ರೆಡಿ, ನಾನು ನೀವು ನೋಡ್ಲಿಕ್ಕತ್ತೀರಿ. ಅದೇ ಬೇರೆ ಒಂದು ನಾನು ರೆಸಿಪಿ ಮಾಡಿದ್ದೆ ಅದ್ರದ್ದು, ನಾನು ಅದರೊಳಗೆ ಯೂಸ್ ಮಾಡಿದ್ದೆ ಒಂದು 4, ಇನ್ನೂ ಒಂದು 4 ಇದಾವೆ. ಸೊ 4 ಖಾಲಿ ಇದಾವಲ್ಲ, ಅಲ್ಲಿ ಇಲ್ಲಿ ಹಾಕ್ಲಿಕ್ಕತ್ತೀನಿ. ಸೊ ಒಂದು 4 ಮಾಡ್ಕೊಳ್ಳಿಕ್ಕತ್ತೀನಿ ಸದ್ಯಕ್ಕೆ. ನಾ ಆಲ್ರೆಡಿ ಇವನ್ನೆಲ್ಲ ಯೂಸ್ ಮಾಡಿರ್ತೀನಿ, ಒಳ್ಳೆ ರಿಸಲ್ಟ್ ಬಂದಮೇಲೆ ನಿಮ್ಗೆ ಇಲ್ಲಿ ತೊಗೊಂಡು ಬರ್ತಿರ್ತೀನಿ ಅಷ್ಟೇ. ಅದೇ ನಮಗೆ ಆಲ್ರೆಡಿ ಎಲ್ರಿಗೂ ಗೊತ್ತಿರ್ತಾವೆ, ಇದನ್ನು ಫುಲ್ ಐಸ್ ಕ್ಯೂಬ್ ಮಾಡಿಕೊಂಡು ತೊಗೊಂಡು ಬರೋಣ್ರಿ. ಇಷ್ಟೊಂದು ಅಮೇಝಿಂಗ್ ಆಗಿದೆ ಖರೇನ, ಹೌ ಹಾರ್ತೀರಿ ನೀವು ಜಸ್ಟ್ ಒಂದು ಅಪ್ಲಿಕೇಶನ್ ಒಳಗೆ ನಿಮ್ಮ ಸ್ಕಿನ್ನ ಭಾಳ ಡಿಫ್ರೆಂಟಾಗಿ ಕಾಣಿಸುತ್ತೆ ರೀ ಖರೇನ. ಸೊ ನಡೀರಿ, ಇದನ್ನು ಐಸ್ ಕ್ಯೂಬ್ ಮಾಡಿಕೊಂಡು ತೊಗೊಂಡು ಬಂದೀನಿ ನೋಡಿರಿ ನಾನು. ಸೊ ನೋಡ್ಲಿಕ್ಕತ್ತರಿ ಇವ್ರು 4 ಹೆಂಗೆ ಐಸ್ ಕ್ಯೂಬ್ ಆಗ್ಯಾವ ಫುಲ್ಲ. ಇದ್ರ ಮೇಲಿನ ತೆಗಿಲಿಕತ್ತೀನಿ, ನನಗಂತೂ ಖರೇನ ತಡ್ಕೊಳಕ್ಕೆ ಆಗ್ಲಿಕ್ಕತ್ತಲ್ಲ, ಯಾವಾಗ ಜಲ್ದಿನೇ ಇದನ್ನು ನನ್ನ ಫೇಸ್ಗೆ ನಾನು ಅಪ್ಲೈ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಅಂತ ಅನಿಸ್ಲಿಕ್ಕತ್ತಿತ್ತು. ಆಮೇಲೆ ಇದೆಷ್ಟು ಚಂದ ಕೆಂಪು ಕೆಂಪು ಕಾಣ್ಲಿಕ್ಕತ್ತಾಗೋತ್ರಿ, ಸೂಪರ್ ಆಗಿರುತ್ತೆ ನೋಡಿದ್ರೆ ಮಕ್ಕಳು. ಮಮ್ಮಿ ನನಗೂ ಒಂದು ಕೊಡು, ನಾನು ಒಂದು ತಿಂತೀನಿ ಅಂತ ಖರೇನ, ಅಷ್ಟೊಂದು ಚಲೋ ನಂಗೆ ಕಾಣ್ಲಿಕ್ಕತ್ತದೆ. ಸೊ ನಿಮಗೂ ಕೂಡ ಭಾಳ ಒಂದು ಫೀಲ್ ಅನಿಸುತ್ತೆ, ಸೂಪರ್ ಆಗಿರುತ್ತೆ, ಆಮೇಲೆ ಫ್ರೆಶ್ನೆಸ್ ಫೀಲ್ ಅನಿಸುತ್ತೆ ರೀ ಖರೇನ. ಸೊ ಇದನ್ನು ಯಾವ ಥರ ಅಪ್ಲೈ ಮಾಡಬೇಕು, ಯಾವಾಗ ಅಪ್ಲೈ ಮಾಡಬೇಕು, ಸೊ ನೋಡ್ಕೊಂಬಂದ್ಬಿಡೋಣ ನೋಡ್ರಿ. ಆಮೇಲೆ ಇದ್ರೊಳಗೆ ನಾನು ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿ ನಾನು ಅದೇನಪ್ಪ ಅಂತ ಖಂಡಿತ ಹೇಳ್ತೀನಿ. ನೀವು ಸ್ಕಿಪ್ ಮಾಡಿದ್ರೆ ಎಂಡ್ ತನಕ ನೋಡಿದ್ರಪ್ಪ ಅಂತಂದ್ರೆ ಅದೇನಂತ ನಿಮ್ಗೆ ಗೊತ್ತೇ ಆಗುತ್ತೆ. ಸೊ ಇವನ್ನ ಐಸ್ ಕ್ಯೂಬ್ನ ಇಲ್ಲಿ ತೊಗೊಂಡು ಹೊಂಟೀನಿ, ತಿನ್ಬೇಕು ಅನಿಸ್ಲಿಕ್ಕತ್ತದ ಖರೇನ. ನೋಡಿದ್ರಂತೂ ಐಸ್ ಕ್ರೀಮ್ ಕಂಡಂಗೆ ಕಾಣ್ಲಿಕ್ಕತ್ತಾವ ರೀ, ಏನೋ ಒಂಥರ ಚಂದ ಅನಿಸ್ಲಿಕ್ಕತ್ತಾವ. ಸೊ ನಾನು ಇಲ್ಲಿ ಫೇಸ್ನ ಎಲ್ಲನೂ ಚಲೋ ಹೊತ್ನಂಗೆ ವಾಶ್ ಮಾಡ್ಕೊಂಬಂದೀನಿ. ನಿಮ್ಮ ಹತ್ರ ಫೇಸ್ ವಾಶ್ ಇಲ್ಲಪ್ಪ ಅಂದರೆ ಆಲ್ರೆಡಿ ನನ್ನ ಚಾನಲ್ ಒಳಗೆ ಫೇಸ್ ವಾಶ್ ಪೌಡ್ರ್ ನಾನು ಅಪ್ಲೋಡ್ ಮಾಡಿ ಹೋಗಿ ನೀವು ನೋಡ್ಬೋದು. ಅದಕ್ಕೂ ಮಾತ್ರ ಸೂಪರ್ ಆಗಿರುತ್ತೆ, ನೀವು ಹೊರಗಡೆ ಇಂತ್ರ ಫೇಸ್ ವಾಶ್ ತರೋದಕ್ಕಿಂತ ಅದು ಒಂದು ಪೌಡ್ರ್ ಅದಲ್ರಿ, ಅದು ಸಖತ್ತಾಗಿರುತ್ತೆ. ಸೊ ನೀವು ಅದನ್ನು ಯೂಸ್ ಮಾಡ್ಬೋದು. ನಾ ಇಲ್ಲಿ ಡೈರೆಕ್ಟಾಗಿ ನೀವು ಐಸ್ ಕ್ಯೂಬ್ ತೊಗೊಂಡು ಸಹಿತ ನೀವು ಇಲ್ಲಿ ಮಸಾಜ್ ಮಾಡ್ಕೋಬಹುದು. ಒಬ್ಬೊಬ್ಬರಿಗೆ ಆ ಡೈರೆಕ್ಟ್ ಅಂದ ತಕ್ಷಣ ಒಬ್ಬೊಬ್ಬರಿಗೆ ಅದು ಕಂಫರ್ಟಬಲ್ ಅನ್ಸಂಗಿಲ್ಲ ರೀ. ಸೊ ಹಂಗಾಗಿ ನೀವು ಏನು ಮಾಡ್ತೀರಿ, ಒಂದು ಕಾಟನ್ದ ಕರ್ಚೀಫ್ ಹ್ಯಾಂಕಿ ಬಟ್ಟೆ ಏನಾದರೂ ತೊಗೊಂಡು ಅದರೊಳಗೆ ಹಾಕ್ಕೊಂಡು ಇದನ್ನು ನೀವು ಅಪ್ಲೈ ಮಾಡ್ಬೋದು. ಇದನ್ನು ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿರುವಂಥ ಕಲೆಗಳಾಗಿರಲಿ, ಆಮೇಲೆ ಫಫಿನೆಸ್ ಬಂದಿರುತ್ತೆ ನೋಡಿರಿ ಕಣ್ಣು ಕಡೆ ಕಳೆಗೆಲ್ಲ, ಅಂದರೆ ಉಬ್ಬಿ ಬಿಟ್ಟಿರ್ತಾವೆ ನಿದ್ದೆ ಇಲ್ಲದಕ್ಕೆ, ಆಮೇಲೆ ಡಾರ್ಕ್ ಸರ್ಕಲ್, ಆಮೇಲೆ ಏಜ್ ಆಗೋಕ್ಕಿಂತ ಮುಂಚೆ ರಿಂಕಲ್ಸ್ ಇವೆಲ್ಲ ಬಂದುಬಿಟ್ಟಿರ್ತಾವೆ. ಇವನ್ನೆಲ್ಲನೂ ಜಸ್ಟ್ ಒಂದು 3 ದಿನದೊಳಗೆಲ್ಲನೂ ಕ್ಲೀನ್ ಆ್ಯಂಡ್ ಕ್ಲಿಯರ್ ಮಾಡುತ್ತೆ. ಆಮೇಲೆ ಎಲ್ಲದಕ್ಕಿಂತ ಮೇನಲ್ಲಿ ಫಸ್ಟ್ ಅಪ್ಲಿಕೇಶನ್ ಒಳಗೆ ನಿಮ್ಗೆ ಡಿಫ್ರೆನ್ಸ್ ಕಾಣಿಸುತ್ತೆ, ಖಂಡಿತ ಕಾಣಿಸುತ್ತೆ ರೀ, ನೀವು ನೋಡಲೇಬೇಕು. ಸೊ ಇದನ್ನು ಯೂಸ್ ಮಾಡಿದ ಖರೇನ ಬಂದು ನನಗೊಂದು ಫೀಡ್ಬ್ಯಾಕ್ ಕೊಡ್ರಿ, ನಮಗೂ ಕೂಡ ಖುಷಿ ಆಗುತ್ತೆ. ಯಾಕಂದ್ರೆ ಇಷ್ಟೊಂದು ಅಮೇಝಿಂಗ್ ರಿಸಲ್ಟ್ ಅದ ರೀ. ಇದನ್ನೆಲ್ಲ ಚಲೋ ಹೊತ್ತಿನಾಗ ಮಸಾಜ್ ಮಾಡ್ಕೊಳ್ರಿ, ದಿನದೊಳಗೆ ಒಂದು ಸರಿ ಏನಾದರೂ ಮಾಡ್ಕೊ, ಇದನ್ನು ಈವ್ನಿಂಗ್ ಟೈಮ್ ಮಾಡಿಬಿಟ್ರೆ ಚಲೋ ಹೊತ್ತಂಗೆ ಒಳ್ಳೆ ಒಂದು ರಿಸಲ್ಟ್ ಸಿಗುತ್ತೆ ರೀ ಖರೇನ. ಸೊ ಇದನ್ನು ನೀವು ಯೂಸ್ ಮಾಡಿಕೊಂಡು ಉಳಿದ್ರೆ ಮತ್ತು ವಾಪಸ್ ಅದರೊಳಗೆ ಹಾಕಿದ್ರೆ ಸೂಪರ್ ಆಗಿರುತ್ತೆ. ಸೊ ಇದರೊಳಗೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದೆ, ಅದು ಬಂದುಬಿಟ್ಟು ನಾನು ಇಲ್ಲಿ ಗ್ಲಿಸ್ರಿನ್ ಆ್ಯಡ್ ಮಾಡೀನಿ. ಸೊ ಗ್ಲಿಸ್ರಿನ್ ಅಂದ್ರೆ ಸಖತ್ತಾಗಿರುವಂಥ ಲುಕ್ ಕೊಡುತ್ತೆ. ಸೊ ಮತ್ತೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಅಲ್ಲಿ. ಇವರಿಗೆಲ್ಲ ನಮಸ್ಕಾರ, ಜಯ.